ಮೈಸೂರಿನ ಹಿನಕಲ್ನಲ್ಲಿರುವ ಸೇವಾಯಾನ ಸಂಸ್ಥೆಯು ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಾಗೂ ಮಹಿಳಾ ಸಶಕ್ತ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದು, ಇದೀಗ ಕೊರೋನಾ ಹಾವಳಿಯಿಂದ ಕಂಗೆಟ್ಟ ನೂರಾರು ಕುಟುಂಬಗಳಿಗೆ ಆಹಾರ ಪದಾರ್ಥಗಳನ್ನ ವಿತರಿಸುವ ನಿಟ್ಟಿನಲ್ಲಿ ನೆರವಾಗುತ್ತಿದೆ. ಅಂತೆಯೇ ಇಂದು ಸಿದ್ಧಾರ್ಥನಗರದ ನಿರಾಶ್ರಿತರನ್ನ ಗುರುತಿಸಿ ಆಹಾರದ ಕಿಟ್ಗಳನ್ನ ವಿತರಿಸಿದ್ದಾರೆ. ಸೇವಾಯನ ಸಂಸ್ಥೆ ಅಂತ ನಾವು ಇನ್ಕಲಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ಮಾಡ್ಕೊಂಡಿದ್ವಿ. ಸಂಸ್ಥೆಯಿಂದ ಈಗಾಗಲೇ ಒಂದು 8 ದಿನ ನಾವೊಂದು ಈ ಕೊರೋನಾ ಪೀಡಿತ ಏನು ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ಅವಶ್ಯಕತೆ ಇರೋಂಥ ಮನೆಗಳಿಗೆ ದಿನಸಿ ಸಾಮಾನುಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಊಟಕಳ್ಳಿ, ಹೆಬ್ಬಾಳು, ಮಂಚೇಗೌಡನಕೊಪ್ಪಲು, SRS ಕಾಲೋನಿ, ವಿಜಯನಗರ ಸರೌಂಡಿಂಗ್ಸ್ ಮತ್ತು ಈ ದಿನ ಟೆರಿಷಿಯನ್ ಕಾಲೇಜ್ ಹತ್ರ ನಾವು ಇದನ್ನು ಕೊಡ್ತಾ ಇದ್ದೀವಿ. ನಾವೇ ಡೈರೆಕ್ಟಾಗಿ ಹೋಗಿ ಸರ್ವೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಮತ್ತು ಯಾರಿಗೆ ಯಾವುದೇ ಸೌಲಭ್ಯಗಳು ಸಿಗಿಲ್ಲ ಅಂಥ ಮನೆಗಳಿಗೆ ನಾವು ರೇಷನ್ ಕೊಡೋವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಸಂಸ್ಥೆಗೆ ಕೆಲವಷ್ಟು ದಾನಿಗಳು ಆಹಾರ ಸಾಮಗ್ರಿಗಳನ್ನ ಪೂರೈಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಈ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಎಲ್ಲರೂ ಯಾರ ಕೈಲಿ ಸಾಧ್ಯ ಆಗುತ್ತೆ, ಎಲ್ಲರೂ ನಿಮ್ಮ ನಿಮ್ಮ ಸುತ್ತಮುತ್ತ ಇರೋವಂಥ ಜನರಿಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಪ್ರಭಾಮಣಿ ಅಂತ ಸೇವಾನ.